Hey guys, welcome back to the another episode of Ranch Simulator. Okay guys, last episode alli Ranch Simulator alli ನಾವು ಸೇಫ್ ಹೌಸ್ ಅಲ್ಲ ಗ್ರೀನ್ ಹೌಸ್ ಅನ್ನ ಮಾಡ್ತಾ ಇದ್ವಿ. ಆ ಗ್ರೀನ್ ಹೌಸ್ ಅನ್ನ ನಾನು ಫಿನಿಷ್ ಮಾಡಿದ್ದೇನೆ. ಇವತ್ತು ನಾನು ಗ್ರೇಪ್ಸ್ ಹಾಕ್ಬೇಕು ಅಂತ ಪ್ಲಾನಿಂಗ್ ಎಲ್ಲ ಇಟ್ಕೊಂಡಿದ್ದೇನೆ. ಅದಕ್ಕೋಸ್ಕರ ನನಗೆ ಅದಕ್ಕೆ ಬೇಕಾಗಿರೋ ಚಟ್ಟಿ ಮಾಡಬೇಕಲ್ಲ, ಅದಕ್ಕೋಸ್ಕರ ಅಂದರೆ ಏನು ಗ್ರೇಪ್ಸ್ ಹಾಕ್ಲಿಕ್ಕೆ ಅಂತ ನಿಮಗೆ ಚಟ್ಟಿ ಬರುತ್ತೆ, ಅದನ್ನು ಮಾಡಬೇಕು ಅಂತಂದರೆ ನನಗೆ ಸ್ವಲ್ಪ ವುಡ್ ಪ್ಲ್ಯಾಂಕ್ಸ್ಗಳು ಬೇಕಾಗುತ್ತೆ. ತುಂಬಾ ವುಡ್ ಪ್ಲ್ಯಾಂಕ್ಸ್ ಬೇಕಾಗುತ್ತೆ. ಯಾಕಂದರೆ ಒಂದು ಪ್ಲ್ಯಾಂಕ್ಸ್ಗೆ 18 ಹತ್ರ ಪ್ಲ್ಯಾಂಕ್ಸ್ ತೊಗೊಂಡ್ರು ನಿಮಗೆ ಸುಮಾರು ವುಡ್ ಪ್ಲ್ಯಾಂಕ್ಸ್ಗಳು ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇವಾಗಷ್ಟೇ ಶಾಪಿಂದ ಹಾರ್ಡ್ವೇರ್ ಶಾಪಿಂದ ತೊಗೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ನಮಗೆ ಲಾಸ್ಟ್ ಟೈಮ್ ಇದ್ದ ಸ್ವಲ್ಪ ಮಾಂಸದ್ದು ಸೇಲ್ ಮಾಡಲಿಕ್ಕೆ ಉಂಟು. ಯಾವುದು ಬೀಫನ್ನು ಸೇಲ್, ಸ್ವಲ್ಪ ಬೀಫ್ ಮತ್ತು ನಿಮಗೆ ಏನು ಪಿಗ್ ಇದನ್ನು ಸೇಲ್ ಮಾಡಲಿಕ್ಕೆ ಉಂಟು. ಹಂದಿ ಮಾಂಸನ ಸೇಲ್ ಮಾಡ್ತಾ ಇದ್ದಾನೆ. ನೋಡ ಎಷ್ಟು ಸಿಗುತ್ತೆ ಏನು ಕತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಡೈರೆಕ್ಟ್ ಆಗಿಬಿಟ್ಟು ನಾನು ಎಲ್ಲ ಸೇಲ್ ಮಾಡಿಬಿಟ್ಟು ನಿಮಗೆ ಸಿಗ್ತಾನೆ. ಆ್ಯಂಡ್ 1400 ಸರ್ ಅಷ್ಟೊತ್ತು ಸಿಗುತ್ತೆ. ಅದೇ ಎರಡು ಸಲ ಸೇಲ್ ಮಾಡಲಿಕ್ಕೆ ಉಂಟು. ಹತ್ರ ನೋಡಿಕೊಂಡ್ರೆ 3000 ಇನ್ಕಮ್ ಕಂಪ್ಲೀಟಾಗಿ ಬರುತ್ತೆ ಇದೆಲ್ಲ ಸೇಲ್ ಮಾಡಿಕೊಂಡು. ಓಕೆ, ಕಂಪ್ಲೀಟಾಗಿ ಕತ್ಲಾಯಿತು. ಆ್ಯಂಡ್ ಇನ್ನೂ ನೆಕ್ಸ್ಟ್ ಏನಿದ್ರೂ ಬೆಳಿಗ್ಗೆ ಸ್ಟಾರ್ಟ್ ಮಾಡೋದು ಕೆಲಸ ಗೊತ್ತಾಗುತ್ತೆ ನಿಮ್ಗೆ. ಕಂಪ್ಲೀಟಾಗಿ ಇವತ್ತು ಏನೆಲ್ಲ ಮಾಡಲಿಕ್ಕೆ ಉಂಟು ಎಲ್ಲ ನಿಮಗೆ ತೋರಿಸ್ತಾನೆ. ಓಕೆ, ಫೈನಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ್ರ ಬೆಲ್ಲಕ್ಕೆ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಗೆ ಆಲ್ ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ. ಇಲ್ಲಿವರೆಗೆ ಯಾರಾದರೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಅಥವಾ ಮತ್ತೇನೋ ತೊಂದರೆ ಇಲ್ಲ ಲೈಕ್ ಮಾಡ್ಕೊಳ್ಳಿ. ಎಸ್, ಆ್ಯಂಡ್ ಕಮೆಂಟ್ಸ್ ಅಂತೂ ಹಾಕಲೇಬೇಕು. ತುಂಬ ಕಮೆಂಟ್ಸ್ ಹಾಕಿದರೆ ನೀವು ಚಾನಲ್ ತುಂಬ ಸಾರಿ ಚಾನಲ್ ಎಲ್ಲ ವೀಡಿಯೋ ತುಂಬ ರೀಚ್ ಆಗುತ್ತೆ, ರೀಚ್ ಸಿಗುತ್ತೆ ಲೈಕ್ ಕಮೆಂಟ್ಸ್ಗಳು ಈ ಥರ ಬರ್ತಾ ಇದ್ರೆ. ಆಲ್ಮೋಸ್ಟ್ ನಾನು ಚೆಕ್ ಮಾಡಿರೋ ಪ್ರಕಾರ ಇಲ್ಲಿ ಕಮೆಂಟ್ಸ್ಗಳು ಜಾಸ್ತಿ ಇರುತ್ತೆ, ಅಲ್ಲಿ ವೀಡಿಯೋಸ್ಗಳು ಓಡ್ತಾ ಇರುತ್ತೆ. ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ನಮ್ಮದು ಬ್ಲ್ಯಾಂಕ್ ಏನು ನಮ್ಮದು ಗ್ರೀನ್ ಹೌಸು ಬ್ಲ್ಯಾಂಕ್ ಅಲ್ಲಿದೆ. ನೀವು ನೋಡ್ತಾ ಇದ್ರೆ ಲೈಟ್ಸ್ ಎಲ್ಲ ಸೂಪರಾಗಿ ಹಾಕೊಂಡು ಇಟ್ಟೆಲ್ಲ ಸ್ಟೈಲಾಗಿ ಕಾಣ್ತಾ ಇದೆ. ಇವಾಗ ಇಲ್ಲಿ ನೀಟಾಗಿ ನಾವು ಏನು ಪ್ಲ್ಯಾನ್ ಇದು ಜೋಡಿಸ್ಬೇಕು, ಚಟ್ಟಿನ ಜೋಡಿಸ್ಬೇಕು. ಅದೇ ನಮಗೆ ಮಣ್ಣೆಲ್ಲ ಹಾಕಿಬಿಟ್ಟು ಅದಕ್ಕೆ ಜೋಡಿಸ್ಬೇಕು. ನಂತರ ಏನು ಗ್ರೇಪ್ಸ್ ಹಾಕ್ಲಿಕ್ಕೆ ಅಂತ ಪ್ಲ್ಯಾನಿಂಗ್ ಇರುವಂಥದ್ದು. ಇದು ನಾನು ಸ್ಟಾರ್ಟಿಂಗೇ ಹೇಳಿರೋ ಹಾಗೆ ಗ್ರೇಪ್ಸ್ ಅಂತ ಪ್ಲ್ಯಾನಿಂಗ್ ಇಟ್ಕೊಂಡು ಮಾಡಿರುವಂಥದ್ದು. ಆ್ಯಂಡ್ ನಂತರ ಪ್ಲ್ಯಾನಿಂಗ್ ಸ್ವಲ್ಪ ಚೇಂಜ್ ಆಯಿತು, ರಿಟರ್ನ್ ಅದೇ ಗ್ರೇಪ್ಸ್ಗೆ ಬಂದಿದ್ದೇವೆ. ನೋಡು ಅಂದರೆ ಯಾಕೆಂದರೆ ಸ್ವಲ್ಪ ನಿಮಗೆ ಇನ್ಕಮ್ ಜಾಸ್ತಿ ಬರಬೇಕು, ಮತ್ತು ನಾವು ಹಾಕಿರೋ ಇನ್ವೆಸ್ಟ್ ವೇಸ್ಟ್ ಆಗಬಾರ್ದು. ಯಾಕಂದರೆ ಇಷ್ಟು ದೊಡ್ಡದಾಗಿ ನಾವು ಗ್ರೀನ್ ಹೌಸ್ ಎಲ್ಲ ಮಾಡಿಬಿಟ್ಟು ನಂತರ ನಮಗೆ ನಾರ್ಮಲ್ ಕುಂಬಳಕಾಯಿ ಎಲ್ಲ ಮಾಡಿಬಿಟ್ರೆ ಇಲ್ಲ, ಅದರಲ್ಲಿ ಇನ್ಕಮ್ ಬರೋಲ್ಲ ಜಾಸ್ತಿ. ಅದಕ್ಕೋಸ್ಕರ ಗ್ರೇಪ್ಸನ್ನು ಪ್ಲ್ಯಾನಿಂಗ್ ಇದ್ದೇನೆ, ಒಳ್ಳೆ ಇನ್ಕಮ್ ಬರುತ್ತೆ, ಸ್ವಲ್ಪ ಟೈಮ್ ತೊಗೊಳ್ತಾ ತೊಂದರೆ ಇಲ್ಲ. ಓಕೆ, ನಮಗೂ ತುಂಬ ಕೆಲಸಗಳಿರುತ್ತಲ್ಲ, ಡೈಲಿ ತೆಗೆಯೋದಕ್ಕಂತ ಆಗಲ್ಲ. ಒಂದು ತ್ರೀ ಡೇಸ್ ಅಥವಾ 4 ಡೇಸ್ಗೊಂದ್ಸಾರಿ ತೆಗೆಯೋದಿದ್ರೆ ಓಕೆ ಆಗುತ್ತೆ, ರನ್ ಆಗುತ್ತೆ. ಎಸ್, ಇಲ್ಲಿ ಸದ್ಯಕ್ಕೆ ನೋಡ್ಕೊಂಡೆ ಬ್ಲೂ ಪ್ರಿಂಟ್ ಹಾಕ್ತಾ ಇದ್ದಾನೆ ಚಟ್ಟಿ ಮಾಡೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದಕ್ಕೆ ಬೇಕಾಗೋಷ್ಟು ಪ್ಲ್ಯಾಂಕ್ಸ್ ಎಲ್ಲ ತಂದು ಇಟ್ಕೊಂಡಿದ್ದೇವೆ. ಆ್ಯಂಡ್ ನಮಗೆ ಇನ್ನು ಸ್ವಲ್ಪ ಏನು ಮಾಡಬೇಕು ಅಂದರೆ ಗ್ಯಾಪ್ ಬಿಟ್ಟು ಮಾಡೋದು, ಜಾಸ್ತಿ ಇಕ್ಕಟ್ಟಿ ಕಡೆ ಏನು ಬೇಡ. ಲಾಸ್ಟ್ ಟೈಮ್ ಮಾಡಿದೆಲ್ಲ ತುಂಬ ಪೈನಾಪಲ್ ಬೇಡ, ಆ ರೀತಿ ಏನು ಬೇಡ. ನಮಗೆ ಎಷ್ಟು ಕೆಪಾಸಿಟಿ ಇದೆ ಅಂದರೆ ತೆಗಿಯೋದಕ್ಕೆ ಎಷ್ಟು ಕೆಪಾಸಿಟಿ ಅಷ್ಟು ಮಾತ್ರ ಸಾಕು. ಯಾಕಂದರೆ ತುಂಬ ಇನ್ಕಮ್ ಏನು ನಾವು ಮಾಡಬೇಕು ಅನ್ನೋದು ನಮ್ಮ ಮೈನ್ ಏನು ಉದ್ದೇಶ ಇಲ್ಲ. ಯಾಕಂದರೆ ನಮ್ಮ ಕೆಲಸ ಅಷ್ಟೊಂದು ಮಾಡೋಕ್ಕಾಗಲ್ಲ, ನಾವು ಇಬ್ಬರೇ ಇರೋದೇ ಒಂದು. ಇಲ್ಲಿ ಗ್ಯಾಸ್ ಸ್ಟೇಷನ್ ಸಿಮಿಲಿಟರ್ ಥರ ನಿಮಗೆ 4-5 ಜನನ ಹೈರ್ ಮಾಡೋಕ್ಕೆಲ್ಲ ಆಗಲ್ಲ. ನಾವಿಲ್ಲಿ ಏನಿದ್ರೂ ಸಿಂಗಲ್ ಒನ್ ಮ್ಯಾನ್ ಶೋ ಅಷ್ಟೇ. ಅದಕ್ಕೋಸ್ಕರ ನಮಗೆ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಳ್ಬೋದು. ಎಸ್, ಅದಕ್ಕೆ ನೋಡಿಕೊಂಡ್ರೆ ಎಲ್ಲ ಪ್ಲ್ಯಾಂಕ್ಸನ್ನು ಹಾಕ್ತಾಯಿದ್ರೆ ನನ್ನ ಪಕ್ಕ ನೋಡಿಕೊಂಡ್ರೆ ಇದಕ್ಕೂ ಒಂದು ಜನ ಹೈರ್ ಮಾಡೋ ಥರ ಏನೋ ಇದ್ದರೆ ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸ್ ಬರ್ಬೋದು. ಯಾಕಂದರೆ ನಿಮಗೆ ಗಿಡಗಳು ಜಾಸ್ತಿ ದಿನ ತೆಗೀಲಿಲ್ಲ ಅಂದರೆ ಸತ್ತೋಗುತ್ತೆ, ಆಯಿತಾ, ಅದು ಯೆಲ್ಲೋ ಕಲರ್ಗೆ ಟರ್ನ್ ಆಗುತ್ತೆ. ನಂತರ ನಾವು ತೆಗೆದ್ರೆ ಹೊಸ ಗಿಡನೇ ಹಾಕಬೇಕು. ಈ ಕಂಟಿನ್ಯೂಸ್ ಆಗಿ ತೆಗಿತಾ ಇದ್ದರೆ ತೊಂದರೆ ಇಲ್ಲ, ಅದೇ ನಿಮಗೆ ಎಲ್ಲ ವಿಷಯಗಳಷ್ಟೇ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಅಂದಿದ್ದರೆ ದನಗಳಷ್ಟೇ ಪ್ರಾಣಿ ಯಾವುದೇ ಪ್ರಾಣಿ ಇರ್ಬೋದು ಸಾಯ್ತಾ ಇರುತ್ತೆ. ಮತ್ತು ನಿಮಗೆ ಮೇಂಟೆನೆನ್ಸ್ ಕಮ್ಮಿ ಆದ ಕೂಡಲೇ ನಿಮಗೆ ರಾಂಚ್ ಕಂಪ್ಲೀಟಾಗಿ ಗಲೀಜಾಗ್ತಾ ಹೋಗುತ್ತೆ, ಅಷ್ಟೊಂದು ನೀಟ್ ಇರಲ್ಲ, ನೀಟ್ನೆಸ್ ಮೇಂಟೈನ್ ಮಾಡೋದಕ್ಕಾಗಲ್ಲ. ಓಕೆ, ನಮಗೆ ಜನ ಹೈರ್ ಮಾಡೋವಂಥ ಆಪ್ಷನ್ ಬರಲೇಬೇಕು. ಯಾಕಂದರೆ ಇಷ್ಟು ಮುಂದೆ ಅಪ್ಡೇಟ್ ಆದ ಹೋಗ್ತಾ ಇದ್ದಾಗೆ ನಮಗೆ ತುಂಬ ಆಪ್ಷನ್ಗಳು ಅನ್ಲಾಕ್ ಆಗ್ತಾ ಇರುತ್ತೆ. ಈ ಅನ್ಲಾಕ್ ಆದ ಟೈಮಲ್ಲಿ ನಮಗೆ ಮೇಂಟೈನ್ ಮಾಡೋದಕ್ಕೆ ಅಂತ ಒಬ್ರು ಬೇಕಾಗುತ್ತೆ. ಓಕೆ, ನಮ್ಮ ರಿಯಲ್ ಲೈಫಲ್ಲಿ ಕೂಡ ಒಂದು ಎಷ್ಟು ಜನ ಇರ್ತಾರೆ ಗೊತ್ತಲ್ವಾ? ಒಬ್ಬ ಓನರ್ಸ್ ಇದ್ದರೆ ತುಂಬ ಜನ ಮೇಂಟೈನ್ ಮಾಡಲಿಕ್ಕೆ ಅಂತಲೇ ಇರ್ತಾರೆ ಕೃಷಿಯಲ್ಲಿ ಕೂಡ. ಅದೇ ರೀತಿ ಏನಾದರೂ ಬರಬೇಕು, ಬಂದರೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ರಾಂಚುಗಳು ತುಂಬ ಹಾಳಾಗುವ ಸಾಧ್ಯತೆ ಇರುತ್ತೆ, ಕ್ರಾಶ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಮೇಂಟೈನ್ ಮಾಡೋದಕ್ಕಾಗಲ್ಲ ನಮಗೆ, ಅದಕ್ಕೋಸ್ಕರ. ಎಸ್, ಇರಲಿ, ಸದ್ಯಕ್ಕೆ ನೋಡಿಕೊಂಡ್ರೆ ನಾವೆಲ್ಲವನ್ನು ಜೋಡಿಸ್ತಾ ಇದ್ದಾವೆ. ಎಸ್, ಸಾಕಲ್ವಾ? ಹಾಂ, ಇವತ್ತು ಮಾತ್ರ ವುಡ್ ಪ್ಲ್ಯಾಂಕ್ಸ್ ಮಾತ್ರ ಸ್ವಲ್ಪ ಜಾಸ್ತಿ ಆಯಿತು ತಂದದ್ದು. ನಮ್ಗೆ ಸದ್ಯಕ್ಕೆ ಸಾಕು, ಅಂದರೆ ಜಾಸ್ತಿ ನಮ್ಮದು ಪ್ಲ್ಯಾಂಕ್ಸ್ಗಳು ಚಟ್ಟಿ ಜಾಸ್ತಿ ಪ್ಲ್ಯಾನಿಂಗ್ ಇಲ್ಲ. ಅದಕ್ಕೋಸ್ಕರ ಒಂದು ನೀಟಾಗಿ ಒಂದೆಷ್ಟು ಬೇಕೋ ಅಷ್ಟೇ ಮಾಡುವಂಥದ್ದು. ಮುಂದೆ ನೋಡಿಕೊಂಡು ಮತ್ತೆ ಮಾಡ್ಬೋದು ಬೇಕು ಅಂತಾದರೆ, ಅಂದರೆ ಎಷ್ಟು ರಿಕ್ವೈರ್ಮೆಂಟ್ ಏನು ಜಾಸ್ತಿ ಬೇಕು ಅಥವಾ ಹೇಗೆ ಬರುತ್ತೆ ಇನ್ಕಮ್ ಎಲ್ಲ ಒಳ್ಳೆ ಉಂಟು ಅಂತ ನೋಡಿಕೊಂಡ್ರೆ ನಮಗೆ ಬರ್ಬೋದು. ರಿಸಲ್ಟ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಜಾಸ್ತಿ ಏನು ಪ್ಲ್ಯಾನಿಂಗ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಜೊತೆಗೆ ನಮಗೆ ಸ್ಪ್ರೆಡ್ಡರ್ ಕೂಡ ಅಷ್ಟೊಂದು ಇಲ್ಲ.
ನಮ್ಮ ಹತ್ರ ಸ್ಪ್ರೆಡ್ಡರ್ ಕೂಡ ನಾನು ಲಾಸ್ಟ್ ಟೈಮ್ ತಂದಾಗ ಸ್ಪ್ರೆಡ್ಡರ್ ಅಷ್ಟೊಂದು ಇರಲಿಲ್ಲ ನೋಡಿ, ಫುಲ್ಲು ಪೈನಾಪಲ್ ಅಂತೂ ಬಂದಿದೆ. ಓಕೆ, ನನಗೆ ಏನು ಬೇಕು? ಹಾಂ, ಸಿಕ್ಕಿದೆ ಬಿಡಿ. ಅದೇ ಫರ್ಟಿಲೈಸರ್, ಅದೇ ಸ್ಪ್ರೆಡ್ಡರ್ ಜಾಸ್ತಿ ಇಲ್ಲ. ನಾನು ಸ್ವಲ್ಪ ಏನಾಯಿತು ಮಿಸ್ಟೇಕಾಗಿ ಸ್ಪ್ರೆಡ್ಡರನ್ನು ತರಲಿಲ್ಲ, ನಾನು ಮರೆತೋಯ್ತು. ಇಲ್ಲಂದು ತರಬೇಕು ಅಂತ ಇದ್ದೆ, ನಾನು ಮರೆತೋಯ್ತು. ಖಾಲಿ ಪ್ಲ್ಯಾಂಕ್ಸ್ ಮಾತ್ರ ತಂದಿಟ್ಟಿರೋದು. ಸ್ಪ್ರೆಡ್ಡರ್ ಬೇಕಿತ್ತು ನನ್ನ ಹತ್ರ ಇರುವಂಥದ್ದು. ನನ್ನ ಹತ್ರ 1, 2, 3, 4 ಸ್ಪ್ರೆಡ್ಡರ್ ಇರುತ್ತೆ. 4 ಸ್ಪ್ರೆಡ್ಡರ್ ಅಂದರೆ ಕಷ್ಟ, ಇಲ್ಲಿ ನಿಮಗೆ ತುಂಬ ಗ್ಯಾಪ್ ಇರೋದ್ರಿಂದ ನಾವು ಸಿಂಗಲ್ ಸಿಂಗಲೇ ಹಾಕಬೇಕಾಗುತ್ತೆ. ಒಂದೊಂದಕ್ಕೆ ಸಿಂಗಲೇ ಹಾಕಬೇಕು. ಸಿಂಗಲ್ ಹಾಕಿದಾಗ ನಿಮಗೆ ಸ್ಪ್ರೆಡ್ಡರ್ ಅಷ್ಟೊಂದು ಕವರ್ ಆಗಲ್ಲ. ನನ್ನ ಪ್ರಕಾರ ಪ್ರತಿಯೊಂದಕ್ಕೂ ಸ್ಪ್ರೆಡ್ಡರ್ ಬೇಕು, ಒಂದು ಸ್ವಲ್ಪ ಕಷ್ಟ. ಅದು ತರಬೇಕು ನೋಡ, ಇವತ್ತು ಎಷ್ಟು ಉಂಟು ಅಷ್ಟೇ ಹಾಕ್ತೇನೆ ನಾನು. ಬೇರೆ ಕಡೆ ಎಲ್ಲ ತೆಗೆದು ಹಾಕ್ಲಿಕ್ಕೆ ಆಗೋದಿಲ್ಲ. ನೋಡ ಹೇಗಾಗುತ್ತೆ ಅಂತ ಗೊತ್ತಾಗುತ್ತೆ. ಪೇಂಟ್ಸ್ ಎಲ್ಲ ಕೊಡ್ತಾ ಇದ್ದಾನೆ, ಪೇಂಟ್ಸ್ ಎಲ್ಲ ಆಯಿತು ಕೊಟ್ಟು. ಪೇಂಟ್ಸ್ ಎಲ್ಲ ಸ್ಟಾರ್ಟಿಂಗಲ್ಲೇ ಕೊಡುವಂಥದ್ದು. ಈ ಮುಂಚಿನ ಥರ ಎಲ್ಲ ಪೆಂಡಿಂಗ್ ಇಟ್ಟರೆ ಮತ್ತು ಅದು ಪೇಂಟು ಇಲ್ಲ ಏನೂ ಇಲ್ಲ, ಸುಮ್ಮನೆ ಖಾಲಿ ಖಾಲಿ ಬಿದ್ದಕೊಂಡಿರುತ್ತೆ. ಅದಕ್ಕೆ ಇವಾಗ ಅವಾಗಾವಾಗಲೇ ಫಿನಿಷ್ ಮಾಡಿಕೊಂಡ್ರೆ ಕರೆಕ್ಟು. ಮತ್ತು ಪೆಂಡಿಂಗ್ಸ್ ಕೆಲಸ ಏನು ಉಳಿಯೋಲ್ಲ. ಎಸ್, ಅದಕ್ಕೋಸ್ಕರ ಆಯ್ತಲ್ವಾ. 1, 2, 3 ಸ್ಪ್ರೆಡ್ಡರ್ ಬರುತ್ತೆ ನನ್ನ ಪಕ್ಕ ನೋಡುವ. ಇಲ್ಲಿ ಕೂತ್ಕೊಂಡ್ರೆ ಅಥವಾ ಸೈಡ್ ಕೂತ್ಕೊಂಡ್ರೆ ಬರುತ್ತಾ? ಸೈಡ್ ಕೂತ್ಕೊಂಡ್ರೆ ಆಚೆಗೆ ಸ್ಪ್ರೆಡ್ ಆದರೆ ಓಕೆ, ಇಲ್ಲ ಸ್ಪ್ರೆಡ್ ಆಗಿಲ್ಲ ಅಂದರೆ ಕಷ್ಟ. ನಾನು ನೋಡಿರೋ ಪ್ರಕಾರ ಸ್ಪ್ರೆಡ್ ಆಗ್ತಾ ಇದೆ, ಬಟ್ ಎಲ್ಲಿ ಸ್ಪ್ರೆಡ್ ಆಗ್ತಾ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಪಕ್ಕ ನೋಡ್ಕೊಂಡು ಗಿಡ ಅಂದರೆ ಬೀಜ ಹಾಕಿಬಿಟ್ಟು ನಂತರನೇ ನೋಡ್ಬೇಕನ್ಸುತ್ತಲ್ವಾ. ಮತ್ತು ಈ ಕಡೆ ಆಗಲ್ಲ ನನ್ನ ಪಕ್ಕ, ಆಲ್ಮೋಸ್ಟ್ ನನ್ನ ಪಕ್ಕ ನೋಡ್ಕೊಂಡು ಆಗಲ್ಲ. ಬೇಡ, ಮಿಡ್ಲಲ್ಲಿ ಸುಮ್ಮನೆ ಡಿಸ್ಟರ್ಬ್ ಯಾಕೆ? ಬೇಕು ಅಂತಾರೆ ಮತ್ತೆ ಚೇಂಜ್ ಮಾಡ್ಬೋದು. ನನ್ನ ಪಕ್ಕ ನೋಡ್ಕೊಂಡು ಇಲ್ಲ, ತುಂಬ ದೂರ ಉಂಟಲ್ವ ಅದು, ಅದಕ್ಕೋಸ್ಕರ ಆ ಕಡೆ ಸ್ಪ್ರೆಡ್ ಆಗಲ್ಲ ಅಂತ ಅಂದ್ಕೊಳ್ತೇನೆ ನಾನು. ಓಕೆ, ಇರಲಿ. ನಮಗೆ ಫುಡ್ಡೆಲ್ಲ ಕರೆಕ್ಟ್ ಉಂಟಲ್ವಾ? ಫುಡ್ಡೊಂದು ನೋಡ್ತಾ ಇರಬೇಕು. ಲಾಸ್ಟ್ ಟೈಮಿಂದ ಭಾರಿ ಸಮಸ್ಯೆ ಆಗ್ತುಂಟು ಫುಡ್ಡಿದ್ದು. ದನಗಳು ಸತ್ತಿದೆ, ಹಂದಿ ಸತ್ತಿದೆ, ಬೀಫ್ ಕೂಡ ಸತ್ತಿದೆ. ಓ ಮೈ ಗಾಡ್. ಜೊತೆಗೆ ಯಾವುದು ಆಡು ಮರಿ ಕೂಡ ಪ್ರಾಬ್ಲಮ್ ಇತ್ತು. ಎಲ್ಲ ರಿಟರ್ನ್ ಎಲ್ಲ ಕರೆಕ್ಟ್ ಮಾಡ್ಕೊಂಡು ಆಯಿತು, ತೊಂದರೆ ಇಲ್ಲಿ. ಇವಾಗ ಚೆನ್ನಾಗಿದೆ ಎಲ್ಲ, ಆರು ಮರಿ ಕೂಡ ಚೆನ್ನಾಗಿದೆ. ಎಸ್, ನಮ್ಮ ಸ್ಪ್ರೆಡ್ಡರ್ಗಳು ಈಗ 2 ತಗೊಂಡಾಯಿತು. ಇನ್ನಿರುವಂಥದ್ದು 2, ಬರೀ 2 ಇರುವಂಥದ್ದು. ಎಸ್, ಓಕೆ. ನಮಗೆ ಈಗ ಪೈನಾಪಲ್, ಸಾರಿ, ಗ್ರೇಪ್ಸ್ ಇದು ಇದು ಬೇಕಲ್ವಾ, ಸೀಡ್ಸ್ ಬೇಕಲ್ವಾ? ಸೀಡ್ಸ್ಗೋಸ್ಕರ ಬಂದಿರುವಂಥದ್ದು. ನೋಡುವ ಸೀಡ್ಸ್ ಎಲ್ಲಿ ಉಂಟು. ನಾನು ತಂದಿದ್ದೇನೆ ಲಾಸ್ಟ್ ಟೈಮು, ಎಲ್ಲಿ ಉಂಟು ಅಂತ ಗೊತ್ತಾಗ್ತಾ ಇಲ್ಲ. ನೋಡು, ಯಾವುದೋ ಒಂದು ಕೂಲರಲ್ಲಿರ್ಬೋದು. ಎಸ್, ಇದರಲ್ಲಿ ಉಂಟಾ? ಇಲ್ಲ ಅನ್ಸುತ್ತಲ್ಲ, ಇದರಲ್ಲಿಲ್ಲ. ಹಾಂ, ಉಂಟಾ ಅಂತ ಗ್ರೇಪ್ಸ್? ಹಾಂ, ಓಕೆ, ಇಲ್ಲಿ ಉಂಟು, ಇಲ್ಲಿ ಉಂಟು. ಗ್ರೇಪ್ ಸೀಡ್ಸ್ 2 ಉಂಟು. 2 ಕೂಡ ತೆಗೆದಿಡುವ, ಕೆಳಗಿಡುವ. ನಮಗೆ ಎಷ್ಟು ಬೇಕು ಅಷ್ಟನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಬೇರೆ ಬಾಕ್ಸಲ್ಲಿ ಹಾಕ್ಬಿಟ್ಟು ತೊಗೊಂಡೋಗ್ಬೋದು. ಎಸ್, ಓಕೆ, ಇದು ಇಲ್ಲೇ ಇರಲಿ. ಆ್ಯಂಡ್ ಇಲ್ಲೆಲ್ಲದು ಉಂಟು. ಫೈನಲಿ ನನಗೆಲ್ಲ ತೊಗೊಂಡು ಬಂದ ಆಯಿತು. ಸೀಡ್ಸ್ ಎಷ್ಟು ಬೇಕು ಅಷ್ಟನ್ನು ತೊಗೊಂಡು ಬಂದೆ, ಗ್ರೇಪ್ಸ್ ಇದು. ಓಕೆ, ನಾನು ಗ್ರೇಪ್ ಸೀಡ್ಸ್ ಕೂಡ ಹಾಕ್ತಾ ಇದ್ದಾನೆ. ಇದು ಹೇಗೆ ಬೆಳೀತು ಅಂತ ನನಗೆ ಒಂದು ತಲೆಯಲ್ಲಿ ಐಡಿಯಾನೂ ಕೂಡ ಇಲ್ಲ. ಯಾಕೆಂದರೆ ಗ್ರೇಪ್ಸ್ ಆ್ಯಕ್ಚುಲಿ ಬೆಳೆಯುವಂಥದ್ದು ನಿಮಗೆ ಏನು ಏನು ಹೇಳ್ತಾರೆ ಅದಕ್ಕೆ, ಚಪ್ಪರದಲ್ಲೇ ಹಾಕ್ಬಿಟ್ಟು ಚಪ್ಪರ ಥರ ಬೆಳೆಯುವಂಥದ್ದು, ಅಂದರೆ ಫುಲ್ಲು ಚಪ್ಪರ ಥರ ಹಾಕ್ಬಿಟ್ಟು ಅದರ ಮೇಲೆ ಬಳ್ಳಿ ಥರ ಹೋಗುತ್ತೆ. ಆ್ಯಕ್ಚುಲಿ ರಿಯಲ್ ಗ್ರೇಪ್ಸು ಆ ಥರ ಹೋಗ್ಬಿಟ್ಟು ಕೆಳಗೆ ನೇತಾಡ್ಕೊಂಡಿರುತ್ತೆ ಗ್ರೇಪ್ಸ್ ಎಲ್ಲ. ಬಟ್ ಇದು ಯಾವ ಟೆಕ್ನಾಲಜಿ ಅಂತ ನನಗೆ ನಿಜ ಅರ್ಥ ಆಗಲ್ಲ. ಗ್ರೇಪ್ಸ್ ನೆಲದಲ್ಲಿ ಬೆಳೀತಾ ಅಂತ ಇಲ್ಲಿ ಗೊತ್ತಿಲ್ಲ, ನೋಡಬೇಕಷ್ಟೇ. ಇದು ಹೊಸ ಗ್ರೇಪ್ಸ್ ಅನಿಸುತ್ತೆ. ನೋಡ ಹೇಗಿರುತ್ತೆ ಅಂತ ನಮಗೂ ಒಂದು ತಲೆಯಲ್ಲಿ ಐಡಿಯಾ, ಒಂದು ವೆಯ್ಟ್ ಮಾಡ್ತಾ ಇದ್ದಾನೆ ಗ್ರೇಪ್ಸ್ ಹೇಗೆ ಬೆಳೆಯುತ್ತೆ ಅಂತ. ಇದೆಲ್ಲ ಓಕೆ, ಇದೆಲ್ಲ ನಾರ್ಮಲ್, ಇದೇ ನೆಲದಲ್ಲೇ ಬೆಳೆಯುವಂಥದ್ದು. ಬಟ್ ಗ್ರೇಪ್ಸ್ ಮಾತ್ರ ನೆಲದಲ್ಲೇ ಅಲ್ಲ, ನೆಲದಿಂದ ಬೇರು ಥರ ಬಂದು, ಸಾರಿ, ಬಳ್ಳಿ ಥರ ಬಂದು ಮೇಲ್ಗಡೆ ಚಪ್ಪರದಲ್ಲೇ ಬೆಳೆಯುವಂಥದ್ದು. ಓಕೆ, ಇದೇನೋ ಬೇರೆ ಪ್ಲ್ಯಾನ್ಸ್ ಇರ್ಬೋದು. ಓಕೆ, ನನಗಿಲ್ಲಿ ಸ್ಪ್ರೆಡ್ಡರನ್ನು ತೆಗಿಲಿಕ್ಕಾಗುತ್ತೆ ಅಂತ ನಾನು ನೋಡ್ತಾ ಇದ್ದೆ. ಬಟ್ ಸ್ಪ್ರೆಡ್ಡರನ್ನು ತೆಗಿಯೋದಕ್ಕಾಗಲ್ಲ. ಆಗಿದ್ದರೆ ಒಳ್ಳೆಯತ್ತೇನು, ಇಲ್ಲೆಲ್ಲ ಸ್ಪ್ರೆಡ್ ಹಾಕ್ಬೋದಿತ್ತು. ಯಾಕಂದರೆ ಅಲ್ಲಿ ಈಗ ಸದ್ಯಕ್ಕೆ ಬೇಡ, ಯಾಕಂದರೆ ಬೆಳೆದಿರುವ ಪೈನಾಪಲನ್ನೇ ತೆಗೆದಿಲ್ಲ ನಾವು. ಅದೇ, ತುಂಬ ಲೇಟ್ ಆದರೆ ಆ ಪೈನಾಪಲ್ ಗಿಡ ಕೂಡ ಹಾಳಾಗುತ್ತೆ. ಒಂದು ಎಷ್ಟು ದಿನ ಅಂತ ಏನೋ ಅದಕ್ಕೆ ಕೌಂಟ್ ಇರಬೇಕು, ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ಅದು ಆಮೇಲೆ ಯೆಲ್ಲೋ ಕಲರಿಗೆ ಟರ್ನ್ ಆಗುತ್ತೆ. ಯೆಲ್ಲೋ ಕಲರ್ಗೆ ಅಂತ ಹೇಳಿದರೆ ನಿಮಗೆ ಅದು ಒಂದು ಅದರಲ್ಲಿ ಏನು ಗಿಡ ಯೂಸ್ ಮಾಡದಿರೋ ಥರ ಅದು ಕನ್ವರ್ಟ್ ಆಗುತ್ತೆ. ನಂತರ ನಮಗೆ ಯೂಸ್ ಮಾಡೋಕ್ಕಾಗಲ್ಲ. ನಾವು ತೆಗೆದ್ರೆ ಅದನ್ನು ಹಾರ್ವೆಸ್ಟ್ ಮಾಡಿದ ಮೇಲೆ ಕಂಪ್ಲೀಟಾಗಿ ರಿಮೂವ್ ಮಾಡಬೇಕು ಗಿಡನ. ಅವಾಗ ತುಂಬ ಲಾಸ್ ಬೀಳ್ತವೆ. ಸೀಡ್ಸ್ ಎಷ್ಟು ಪ್ರತಿ ಸಲ ಒಂದೊಂದು ಗಿಡಕ್ಕೂ ಒಂದೊಂದು ಸೀಡ್ಸ್ ಹಾಕ್ತಾ ಹೋಗ್ಬೇಕು, ತುಂಬ ಲಾಸ್ ಬೀಳುತ್ತೆ. ಸ್ವಲ್ಪ ಮೇಂಟೆನೆನ್ಸ್ ಅದೇ ಹೇಳ್ತಾ ಇದ್ದರು, ಒಬ್ಬ ವ್ಯಕ್ತಿ ಹೈರ್ ಮಾಡಲಿಕ್ಕಿದ್ರೆ ಬೆಸ್ಟ್ ಇತ್ತು, ತೊಂದರೆ ಇಲ್ಲ. ಓಕೆ, ಇರಲಿ. ಆ್ಯಂಡ್ ನಾವು ಫರ್ಟಿಲೈಸರ್ನ ಹಾಕ್ತಾ ಇದ್ದಾವೆ, ರಾಸಾಯನಿಕ ಗೊಬ್ಬರ. ನೋಡುವ ಹೇಗೆ ಬರುತ್ತೆ ಅಂತ ಹೇಳಿ. ಒಳ್ಳೆ ಬರಬೇಕು, ಇನ್ಕಮ್ ಚೆನ್ನಾಗಿ ಬರಬೇಕು. ಯಾಕಂದರೆ ಇನ್ವೆಸ್ಟ್ ಮಾಡಿದ್ದು ತುಂಬ, ಹತ್ರ $10,000 ಅಷ್ಟು ಇನ್ವೆಸ್ಟ್ ಈ ಇದಕ್ಕೆ ಮಾಡಿದ್ದೇವೆ ಟೋಟಲ್ ಖರ್ಚು, ಯಾವುದು ಗ್ರೀನ್ ಫಾರ್ಮ್ಗೆ. ಅದರಿಂದ ನೋಡ್ಕೊಂಡು ಈ ಹಾಕಿದ ದುಡ್ಡು ಆದ ರಿಟರ್ನ್ ಬರಬೇಕು. ಲೈಟ್ಸ್ ಅದು ಇದು ಎಲ್ಲ ಜಾಮ್ ಜೂಮ್ ಎಲ್ಲ ಮಾಡಿಬಿಟ್ಟು ನಮಗೆ ಇನ್ಕಮ್ ಅಷ್ಟು ಬಂದಿಲ್ಲ ಅಂದರೆ ಕಷ್ಟ. ಒಂದು 2-3 ಸಲ ಟ್ರೈ ಮಾಡಿದರೆ ತೆಗಿಬೋದು ಇನ್ಕಮ್. ಎಸ್, ಇರಲಿ. ಲೈಟ್ಸ್ ಅಂತೂ ಸೂಪರಾಗಿ ಕಾಣ್ತಾ ಇದ್ದೆ ನೋಡಿ. ಈಗ ಆ್ಯಕ್ಚುಲಿ ಮಧ್ಯಾಹ್ನ, ಸಂಜೆ ಆಗಿಲ್ಲ, 12 ಗಂಟೆನೂ ಆಗಿರಬೇಕು.
ಅಷ್ಟೊತ್ತಿಗೆ ಮಳೆ ಬಂದು ಮಳೆ ಬರಲಿಕ್ಕೆ ಆಗ್ತಾ ಉಂಟು. ಫುಲ್ಲು ಮೋಡ ಬಂದುಬಿಟ್ಟು ಲೈಟೇ ಇಲ್ಲ ನೋಡಿ, ಫುಲ್ಲು ಡಲ್ ಡಲ್ ಇದೆ. ಆದರೂ ನಮ್ಮ ಈ ಗ್ರೀನ್ ಫಾರ್ಮ್ ಎಷ್ಟು ಬ್ರೈಟಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಫುಲ್ಲು ಲೈಟೆಲ್ಲ ಹಾಕ್ಬಿಟ್ಟು ಸೂಪರಾಗಿ ಕಾಣ್ತಾ ಇದೆ ಅಲ್ವಾ. ಎಸ್ ಓಕೆ, ಬೆಳೀತಾ ಉಂಟು, ತೊಂದರೆ ಇಲ್ಲ, ಸ್ಟಾರ್ಟ್ ಆಗ್ತಾ ಇದೆ ಗ್ರೋ. ಹೊಯ್ 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 ಹೊಯ್, ಇದೆಲ್ಲಿದೆ ಬಂತು ಮಾರ್ರೆ? ಹೊಯ್ ಹೊಯ್ ಹೊಯ್, ಓ ಮೈ ಗಾಡ್, ಹೊರಗೆ ಹೋಗು ಮಾರ್ರೆ ಕರ್ಮ. ಇಲ್ಲಿ ಒಳಗೆ ಎಂತ ಉಂಟು? ಅದನ್ನು ತಿಂದುಬಿಟ್ರೆ ಇನ್ನೆಲ್ಲದು ಹೋದ್ಬಿಟ್ಟು ಸೀದಾ ಹೋಗಿ ಅದು ಮೊದಲೇ ಬೆಳೀತಾ ಉಂಟು. ಹೇಳಲಿಕ್ಕೆ ಆಗೋದು ದನದ್ದು ಬೇರೆ ಕೆಲಸ. ಸುಮ್ಮನೆ ನಮ್ಮ ಸೀಡ್ಸ್ ಎಲ್ಲ ಬೆಳೆದ ಮೇಲೆ ಮೇಲೆ ಸೀದಾ ತಿಂದುಬಿಟ್ರೆ ಅದರ ಗಿಡನ, ಅದಕ್ಕೋಸ್ಕರ. ಎಸ್ ಓಕೆ, ನಮಗೆ ಇವಾಗ ನೆಕ್ಸ್ಟ್ ಬಂದು ಫುಡ್ಡು. ಫುಡ್ ಇದೊಂದು ಫಿನಿಷ್ ಮಾಡಬೇಕು. ನಾನು ಲಾಸ್ಟ್ ಟೈಮೇ ಬ್ಲೂ ಪ್ರಿಂಟ್ ಹಾಕಿಟ್ಟಿದ್ದೇನೆ, ಅದನ್ನು ಫಿನಿಷ್ ಮಾಡುವ. ಅದು ಫಿನಿಷ್ ಮಾಡಿಟ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ, ಇಲ್ಲಾಂದರೆ ಅದು ಹಾಗೆ ಪೆಂಡಿಂಗಿಟ್ಟು ಅಲ್ಲಲ್ಲಿ ಬ್ಲೂ ಪ್ರಿಂಟ್ಗಳು ಕಾಣ್ತಾ ಇರುತ್ತೆ. ನಮಗೆ ಅಂದರೆ ಎಕ್ಸ್ಟ್ರಾ ಹಾಕುವಂಥದ್ದು ನಾನು ಇವಾಗ. ಅಂದರೆ ಒಂದು ಆಪ್ಷನ್, ಒಂದು ಹೋದರೆ ಒಂದರಲ್ಲಿ ಫುಡ್ ಖಾಲಿ ಆದರೆ ಇನ್ನೊಂದಿರುತ್ತೆ ಆಪ್ಷನ್ ಆಗಿ ಇಡುವಂಥದ್ದು. ಅದು ಹೇಗೆ ಬೇಕಿದ್ದರೆ ತೊಗೊಳ್ಬೋದು, ನನಗೆ ಗೊತ್ತಿಲ್ಲ. ಎಸ್, ಅಂದರೆ ನಮ್ಗೆ ಆವಾಗವಾಗ ಲೋಡ್ ಮಾಡ್ತಾ ಇರಬೇಕು ಅಂತ ಒಂದೊಂದು ವಿಷಯ ಇಲ್ಲ. ಒಂದ್ಸಲ ಲೋಡ್ ಮಾಡಿಬಿಟ್ರೆ ನನ್ನ ಪ್ರಕಾರ ಒಂದು ವೀಕ್ ಆರಾಮಾಗಿ ಇರ್ಬೋದು. ಎಸ್, ಪ್ಲ್ಯಾಂಕ್ಸ್ಗಳು, ಇದು ಮೆಟಲ್ಲು ಇದು ಹಾಕ್ತಾ ಇದ್ದೆ ನಾನು. ಮೆಟಲ್ ಶೀಟ್ ಸಾಕಲ್ಲ, ಮೆಟಲ್ ಶೀಟ್ ಸಾಕು. ಆ್ಯಂಡ್ ನನಗೆ ಇವಾಗ ಕಾಂಕ್ರೀಟ್ ಬೇಕು, ಕಾಂಕ್ರೀಟ್ ಮಿಕ್ಸರ್. ಎಸ್, ಇದಿಲ್ಲೇ ಇರಲಿ, ಮೆಟಲ್ ಕಾಂಕ್ರೀಟ್ ಇಲ್ಲೇ ಇರಲಿಲ್ಲ. ಓಕೆ, ಲಾಸ್ಟ್ ಟೈಮ್ ತಂದಿದ್ದೆ ನಾನು ಕಾಂಕ್ರೀಟ್. ಓಕೆ, ನಾನು ಇನ್ನೊಂದು ವಿಷಯ ಬಂದು, ನಾನು ಹೊಸ ಗಾಡಿದು ಟ್ರೇಲರ್ ತಗೊಂಡೆ, ನೋಡ್ತಾ ಇದ್ದಾರೆ. ಯಾಕಂದರೆ ನನಗೆ ಒಂದು ಟ್ರೇಲರಲ್ಲಿ ಇದ್ದದನ್ನು ತೆಗೆದು ಶಿಫ್ಟ್ ಮಾಡಲಿಕ್ಕೆ ಆಗಲ್ಲ, ಅದು ತುಂಬ ಆಲ್ರೆಡಿ ಅದರಲ್ಲಿ ಕಸ ಬಿದ್ದ ಥರ ಉಂಟು, ಅದಕ್ಕೋಸ್ಕರ ಆಗಲ್ಲ. ಓಕೆ, ಫೈನಲಿ ಎಲ್ಲ ಫಿನಿಷ್ ಆಯಿತು. ನಮ್ಮ ನೋಡ್ತಾ ಇದ್ದೀರಾ, ಇವಾಗ ಲೋಡೆಲ್ಲ ಮಾಡಿ ಇಟ್ಟಿದ್ದೇನೆ ನೋಡಿ. ಎರಡು ಉಂಟು, ಫಸ್ಟ್ ಇದು ಫುಲ್ ಉಂಟು, ಅದು ಕೂಡ ಆಯಿತು ಈಗ ನೋಡಿ. ಅದಕ್ಕೋಸ್ಕರದ ಈ ಹಂದಿಗಳೆಲ್ಲ ಸತ್ತೋಯಿತು, ತುಂಬ ಹಂದಿಗಳು ಸತ್ತಿದೆ. ಆ್ಯಂಡ್ ಕೋಳಿ ಮರಿಯೆಲ್ಲ ಸತ್ತಿದೆ, ತುಂಬ ಲಾಸ್ ಬಿದ್ದಿದೆ. ಒಂದು ಮಿಡಲ್ ಲೆವೆಲಲ್ಲಿ ನೋಡಿಕೊಂಡ್ರೆ ಈ ಮೊಟ್ಟೆಗಳೆಲ್ಲ ಸೇಲ್ ಮಾಡಿ ನಾವು ಏನಾದರೂ ಮಾಡ್ಬೋದಾ, ಇನ್ಕಮ್ ತೆಗಿಬೋದಾ ಗೊತ್ತಿಲ್ಲ. ಬಟ್ ಮೊಟ್ಟೆಗಳು ಬೇಕು ಅಂತೇಳಿ ನಾನು ಇಟ್ಟದ್ದು, ಯಾಕಂದರೆ ನನಗೆ ಇದು ಏನಪ್ಪ ಹಾಲುದು ಪ್ರಾಡಕ್ಟ್ ಮಾಡಲಿಕ್ಕೆ ಬೇಕಾಗುತ್ತೆ ಮೊಟ್ಟೆ. ಮೊಟ್ಟೆ ಇಲ್ಲಾಂದರೆ ಆಗಲ್ಲ. ಚೀಸ್ ಗೊತ್ತಲ್ಲ ನಿಮಗೆ ಹೇಗಂತೇಳಿ, ಚೀಸ್ ಮಾಡಬೇಕು ಅಂತಾದರೆ ಮೊಟ್ಟೆ ಬೇಕೇ ಬೇಕು. ರಿಟರ್ನ್ ತರೋದಕ್ಕಾಗಲ್ಲ, ಮೊಟ್ಟೆ ತಂದು ಸಾರಿ ಕೋಳಿ ತಂದಿದ್ದೆಲ್ಲ ಆಗುವಷ್ಟು ತುಂಬ ಕೆಲಸ ಆಗುತ್ತೆ. ನಮ್ಮ ಆಡು ಮರಿ ಇಟ್ಟಿದೆ, ಆಡು ಬೇರೆ ಮರಿ ಇಟ್ಟಿದೆ. ಓ ಸೂಪರ್ ಉಂಟಲ್ವಾ, ಎಷ್ಟು ಮರಿ ಎಷ್ಟು ತಂದದ್ದು ನಾವು? ಎರಡು ತಂದದಲ್ವಾ? 1 2 3 ಎಷ್ಟು? ಮೈ ಗಾಡ್, ತುಂಬ ಮರಿ ಇಟ್ಟಿದ್ದ? ಮರಿ ಇಟ್ಟು ದೊಡ್ಡದಾಗಿದೆ ಏನೋ, ನಾನು ಬರದೆ ತುಂಬ ದಿನ ಆಯ್ತಲ್ವಾ, ಅದಕ್ಕೋಸ್ಕರ ಅನಿಸುತ್ತೆ. ಮರಿ ಇಟ್ಟಿದ್ದಲ್ಲ ಆಡು? ಹೌದು, ಮರಿ ಇಟ್ಟಿದ್ದು, ಒಂದು ಸಣ್ಣ ಮರಿ ಉಂಟು. ಆ್ಯಂಡ್ ಒಟ್ಟಿಗೆ 1 2 3 4 ಐದಾಗಿದೆ, ಒಂದೆಲ್ಲೋ ಮಿಸ್ ಆಯ್ತು ಅಂತ. ಓಕೆ, 1 2 3 4 5 ಈಗ ಲೈಟ್ಸ್ ಎಲ್ಲ ಆಗ್ತದಾನೆ, ಒಂದೆಲ್ಲೋ ಮಿಸ್ ಆಗಿರಬೇಕಾ ಅಂತ. ಒಂದಿಲ್ಲ ಕಾಣ್ತಾ ಇಲ್ಲ, ಇಲ್ಲಾದರೂ ಹೋಯ್ತಾ? ಇಲ್ಲ, ಒಂದು ಇರಬೇಕು, ಒಂದೆಲ್ಲ ಹೋಯ್ತು. ಆಚೆ ನಾನು ನೋಡಿದೆ 6 ಇತ್ತು, 1 2 3 4 5 ಇದೆ ಈಗ. ಓಕೆ, ಇದಕ್ಕೆ ಟ್ಯಾಗ್ ಸದ್ಯಕ್ಕೆ ಬೇಡ, ತುಂಬ ಆಗಿಲ್ಲ ಅಲ್ಲ, ಟ್ಯಾಗ್ ಬೇಡ. 1 2 3 4 5 ಓಕೆ, 5 6 ಇದೆ, 6 ಇತ್ತು, ಒಂದೆಲ್ಲ ಮಿಸ್ ಆಯಿತು. ಎಲ್ಲೋಯ್ತು, ನಾನು ಡೋರ್ ತೆಗಿಯೋಗ ಏನು ಹೋಗಿಲ್ಲಲ್ಲ? ಇಲ್ಲ, ನಾನು ಡೋರ್ ತೆಗಿಯೋಕ ಕರೆಕ್ಟ್ ಇತ್ತು. 1 2 3 4 5 ಕರೆಕ್ಟ್ ಅಲ್ವಾ? ಹೌದು, 5 ಇರೋದು, ಒಂದು ಮಿಸ್ ಆಗಿದೆ, ಒಂದು ಎಲ್ಲಿ ಮಿಸ್ ಆಗಿದೆ. ಓಕೆ, ಇದು ಹೊರಗಂಟ ಇಲ್ಲಲ್ಲ, ಹೊರಗೆ ಹೋಗಿರಬೇಕು. ಮತ್ತೆ ಎಲ್ಲೂ ಕಾಣಲ್ಲ ಇಲ್ಲಿ, ಒಂದಿತ್ತು, ಒಂದೆಲ್ಲೋ ಹೋಗಿದೆ, ಇಲ್ಲೇನು ಮಿಸ್ ಆಗಿ ಇಟ್ಟಿದ್ದೇನೆ. ಇಲ್ಲ ಬಿಡಿ, ಅಂದರೆ ನಾನು ಆಚೆ ಎಲ್ಲಾದರೂ ಇದು ಮಾಡುವಾಗ ಇಟ್ಟಿದ್ದೇನೆ ಅಂತ ನೋಡ್ತಾ ಇರು. ಓಕೆ ಓಕೆ ಓಕೆ, ಓ ಮೈ ಗಾಡ್, ನೋಡಿ ನೋಡಿ, ಇಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಉಂಟು. ನಾನು ಅಂದ್ಕೊಂಡೆ ಒಂದು ಸಣ್ಣ ಮರಿ ಎಲ್ಲೋ ಮಿಸ್ ಆಗಿದೆ ಅಂತ. ಓಕೆ, ಅದು ಹೇಗೆ ಹೋಯ್ತು ಗೊತ್ತಿಲ್ಲಪ್ಪ, ಜಂಪ್ ಮಾಡ್ಕೊಂಡು ಹೋಯ್ತಾ? ಹೇಳಲಿಕ್ಕಾಗಲ್ಲ, ಆಡು ಕೂಡ ಜಂಪ್ ಮಾಡ್ಕೊಂಡು ಹೋಗುತ್ತೆ. ಆ್ಯಂಡ್ ಹಂದಿ ಥರ, ಹಂದಿಗಿಂತನೂ ಖತರ್ನಾಕದು, ಸೀದಾ ಜಂಪ್ ಮಾಡ್ಕೊಂಡು ಸೀದಾ ಹೋಗುತ್ತೆ, ಕಷ್ಟ ಆಗುತ್ತೆ ಅದಕ್ಕೆ ಕೂಡ. ಅದಕ್ಕೆ ಡೋರ್ ಎಲ್ಲ ಬೇಕು ಕರೆಕ್ಟಾಗಿ, ಇಲ್ಲಾಂದರೆ ಅದಕ್ಕೆ ನಾನು ಗೂಡು ಥರ ಆ ಥರ ಗೂಡು ಮಾಡಿದ್ದು, ಯಾಕಂದರೆ ಓಪನ್ ಆಗಿಟ್ಟರೆ ಜಂಪ್ ಮಾಡ್ಕೊಂಡು ಹೋಗುತ್ತೆ ಅಂತ ನನಗೆ ಗೊತ್ತು. ನಾವು ಬಂದಾಗ ಮಾತ್ರ ಇದು ಏನು ಎಲ್ಲಿ ಹೋದರೆ ಡೋರಿಂದ ಲಾಕ್ ಆಗಬೇಕು. ಆ್ಯಂಡ್ ಈ ಗಾಡಿನ ಸ್ವಲ್ಪ ಮಿಡಲ್ ಹಾಕಬೇಕು, ಕರೆಕ್ಟ್ ಆಗುತ್ತೆ, ಅವಾಗ ಹೊರಗೆ ಹೋಗ್ಲಿಕ್ಕೆ ಆಗಲ್ಲ. ಬಾ ಬೇಗ ಒಳಗೆ ಬಾ, ತಪ್ಪಿಸ್ಕೊಂಡು ಎಲ್ಲೆಲ್ಲಿ ಸೀದಾ ಹೋಗೋದು ಮಾರೆ. ಮತ್ತು ಫುಡ್ ಇಲ್ಲದೆ ರೋಡಲ್ಲೆಲ್ಲ ಸಾಯೋದು, ನಮ್ಗೆ ಇದೇ ಆಯಿತು. ಹಾಕಿರೋ ಇನ್ವೆಸ್ಟು ಬರೋಲ್ಲ, ಏನೂ ಇಲ್ಲ, 1 ಲಕ್ಷ ಇದ್ದದ್ದು ಇವಾಗ 38,000 ಬಂದುಬಿಟ್ಟಿದೆ, ಅಂತ ಮಾಡಬೇಕು ಗೊತ್ತಿಲ್ಲ. ಇರಲಿ, ಓಕೆ, ಫೈನಲಿ ನಮ್ಮದು ಇವತ್ತಿನ ಕೆಲಸಗಳು ಒಂದು ಸ್ವಲ್ಪ ರೇಂಜಲ್ಲಿ ಮುಗೀತು, ಆಯಿತಾ? ಇವತ್ತಿನ ಸ್ವಲ್ಪ ಕೆಲಸಗಳು ಮುಗೀತು, ಇನ್ನೊಂದು ಕೆಲಸ ಪೆಂಡಿಂಗ್ ಉಂಟು. ಓಕೆ, ಇದು ಬೆಳೀತಾ ಉಂಟಲ್ವಾ? ಓಕೆ, ಬೆಳೀತಾ ಉಂಟು ಅಂದರೆ ಇಲ್ಲ, ಬೆಳೀತಾ ಉಂಟು ಅಂದರೆ ತುಂಬ ಸ್ಲೋ, ತುಂಬ ಸ್ಲೋ, ಜೊತೆಗೆ ನಿಮ್ಗೆ ಇನ್ಕಮ್ ಕೂಡ ಅಷ್ಟೇ ಒಳ್ಳೆ ಬರುತ್ತೆ. ಕತ್ಲಾಗಿಲ್ಲ, ಇವಾಗ ಮಧ್ಯಾಹ್ನ ಕಳೆದಿದ್ದಷ್ಟೇ, 3 ಗಂಟೆ ಏನೋ ಆಗಿರಬೇಕು, ಅದಕ್ಕೆ ಈ ನಮ್ಮನ್ನ ಕತ್ತಲ ಥರ ಕಾಣ್ತಾ ಇದೆ, ಯಾಕಂದರೆ ಮಳೆದು ಮೋಡ. ಓಕೆ, ಇದು ಈಗ ಸದ್ಯಕ್ಕೆ ನಾನು ಏನು ಹಾರ್ವೆಸ್ಟ್ ಮಾಡಲ್ಲ, ನಮ್ಗೆ ಅಷ್ಟೊಂದು ಟೈಮ್ ಇಲ್ಲಪ್ಪ. ನಾನು ಡೈರೆಕ್ಟಾಗಿ ನನಗೆ ಇದು ಹಳೆ ಬಿಲ್ಡಿಂಗ್ಸ್ ಇದು ಮೇಲ್ಗಡೆ ಒಂದು ಸ್ವಲ್ಪ ಪೇಂಟ್ ಕೊಡಲಿಕ್ಕುಂಟು, ಅದನ್ನೊಂದು ಪೇಂಟ್ ಕೊಟ್ಟು ಫಿನಿಷ್ ಮಾಡುವ. ನನಗೆ ರೆಡ್ ಕಲರ್ ಬೇಕು, ರೆಡ್ ಕಲರ್ ಅಲ್ಲ, ಮೇಲ್ಗಡೆ ಬೇಕಾಗಿರೋದು ರೆಡ್ ಕಲರ್. ಎಸ್, ಇದು ಗಾಡಿನ ಫಸ್ಟ್ ತೆಗೆದು ಈಚೆ ತಂದಿಡ್ತಾನೆ.
ಅದು ಮತ್ತೆ ಅಲ್ಲೇ ಇದ್ರೆ ಕಷ್ಟ ಆಗುತ್ತೆ, ಅಲ್ಲಲ್ಲಿ ಗಾಡಿಗಳಿದ್ರೆ ಸ್ವಲ್ಪ ಡಿಸ್ಟರ್ಬ್ ಮತ್ತೆ ಮತ್ತೆ ನಮಗೆ. ಓಕೆ ಫೈನಲಿ ಗಾಡಿಯಲ್ಲಿ ತಂದಾಯಿತು, ಮತ್ತೆ ಪೇಂಟನ್ನು ತೊಗೊಂಡು ಬಂದೆ ನಾನು. ನೋಡಿ ಇದು ಮೇಲ್ಗಡೆಗೆ, ಲಾಸ್ಟ್ ಟೈಮ್ ಕೂಡ ಪೇಂಟ್ ಕೊಟ್ಟಿಲ್ಲ, ಅದು ನಮ್ಮ ಮೇಲ್ಗಡೆ ನೋಡಿಕೊಂಡ್ರೆ ಕಾಣುತ್ತೆ, ಅದಕ್ಕೋಸ್ಕರ ಪೇಂಟ್ ಕೊಡಲೇಬೇಕು. ಎಸ್ ಸೊ ಇದು ಬೇಡ, ಇದು ಬೇಡ, ಇದು ಬೇಡ ಅನಿಸುತ್ತಲ್ಲ. ನಾವು ಬ್ಲಾಕ್ ಥರ ಕೊಟ್ಟರೆ ಕರೆಕ್ಟ್ ಆಗುತ್ತಾ ಅಂತ, ಬೇಡ ನಾವು ಬ್ಲಾಕ್ ಥರ ಕೊಡುವ. ಇದು ಬೇಡ, ಇದು ಬೇಕು, ಸೈಡ್ ಹೋಗಿ ಮರೆ ಕರ್ಮ, ಇದು ಬೇಕು, ಇದು ಬೇಕು, ಇದು ಬೇಕಾ, ಇದು ಬೇಕು, ಇದೆಲ್ಲ ಬೇಕು. ಓಕೆ ಕರೆಕ್ಟ್. ಇವಾಗ ನೆಕ್ಸ್ಟ್ ಕಲರ್ ಬಂದು ಎಲ್ಲೋ, ಇದು ಓಕೆ ಅಲ್ವಾ, ಇದು ಓಕೆ. ವೈಟ್ ಬೇಡ, ಎಲ್ಲೋ ಕೊಡುವ. ಅಂದರೆ ಮೇಲ್ಗಡೆ ಅಲ್ವಾ, ಮೇಲ್ಗಡೆ ನೋಡೋದಕ್ಕೆ ಮಾತ್ರ ಚೆನ್ನಾಗಿ ಕಾಣಬೇಕು ಅನ್ನೋದಕ್ಕೋಸ್ಕರ ಕೊಡೋದಷ್ಟೇ, ಅದರಲ್ಲಿ ಏನು ಲಾಭ ಇಲ್ಲ. ಪೇಂಟ್ ಇದ್ದದ್ದು ಸ್ವಲ್ಪ ಖಾಲಿ ಆಗಲಿ ಅಂತ. ಓಕೆ ಎಲ್ಲೋ ಎಲ್ಲೋ ಎಲ್ಲೋ, ಓಕೆ ಎಲ್ಲೋ ಎಲ್ಲೋ ಸಿಕ್ತು. ಎಸ್, ಇವಾಗ ಟೈಮ್ ನೋಡಿಕೊಂಡ್ರೆ 4 ಗಂಟೆ ಏನೋ ಆಗಿರಬೇಕು. ಇದು ಮಳೆದೆಲ್ಲ, ಇದು ಮೋಡೆಲ್ಲ ಹೋಯಿತು. ಎಸ್, ಇಲ್ಲೆಲ್ಲ ಸ್ವಲ್ಪ ಲೈಟ್ ಕಲರ್ ಕೊಟ್ಟರೆ ಚೆನ್ನಾಗಿರ್ತಾಯ್ತೇನೋ ಅನಿಸುತ್ತೆ, ಯಾಕಂದರೆ ಆ ಗ್ರೀನ್ ಕಲರ್ ಎಲ್ಲ ಕೊಟ್ಟು ಕಾಣೋದೇ ಇಲ್ಲ, ಹತ್ತುವಾಗ ಸ್ಟೆಪ್ಸ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಎಸ್, ಇದು ಯೆಲ್ಲೋ ಕಲರ್, ಇಲ್ಲಿ ಇಲ್ಲಿ ಯೆಲ್ಲೋ, ಇಲ್ಲಿ ಯೆಲ್ಲೋ, ಯೆಲ್ಲೋ, 1 2 3 ಒಂಥರ ನಿಮ್ಗೆ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಯಾವ ಥರ ಕಾಣ್ತಾ ಇದೆ. ಸೂಪರ್ ಕಾಣ್ತಾ ಇದೆ. ಇಲ್ಲಿಗೆ ಬೇಕು, ನೆಕ್ಸ್ಟ್ ಇಲ್ಲಿಗೆ ಬೇಕು. ಎಲ್ಲೋ ಮಿಸ್ಟೇಕ್ ಆಯಿತಾ? ಓಹೋ, ಮಿಸ್ಟೇಕ್ ಆಯ್ತು, ಮಿಸ್ಟೇಕ್ ಆಯ್ತು. ನಾನು ಅದೇ ರೆಡ್ ಥರ ಏನೋ ಬಂದೆ, ರೆಡ್ ಲೈನ್ಸಲ್ಲಿ ಬಂದೆ. ಹಾಂ ಓಕೆ, ಇವಾಗ ಕರೆಕ್ಟ್ ಇದೆ. ಶ್ಯಾ, ಸ್ವಲ್ಪ ಪೇಂಟ್ ವೇಸ್ಟ್ ಆಯಿತು. ಓಕೆ ತೊಂದರೆ ಇಲ್ಲ. ನನಗೇನು ಬೇಕು ನೆಕ್ಸ್ಟ್? ಇಲ್ಲಿ ಎಲ್ಲೋ, ಇಲ್ಲಿ ಎಲ್ಲೋ, ಓಕೆ. ಹಾಂ, ಇದು ಕೂಡ ಎಲ್ಲೋ ಆಗಬೇಕು. ನೋಡಿ ಎಷ್ಟು ಪೇಂಟ್ ವೇಸ್ಟ್ ಆಯಿತು ನೋಡಿದ್ರಲ್ಲ. ಓಕೆ, ರಿಟರ್ನ್ ರೆಡ್ ರೆಡ್ ಹಾಕಬೇಕು. ತೊಂದರೆ ಇಲ್ಲ, ಒಂದು ಎರಡು ಅಲ್ವ ರೆಡ್, ತೊಂದರೆ ಇಲ್ಲ, ರೆಡ್ ಹಾಕುವ. ಆ್ಯಂಡ್ ಜೊತೆಗೆ ಅಲ್ಲಿ ನೆಲದ ಸ್ಟೆಪ್ಸ್ ಕೆಳಗಡೆ ಸ್ವಲ್ಪ ಪೇಂಟ್ ಕೊಡಬೇಕು. ಅಲ್ಲಿ ಕೂಡ ಅಷ್ಟೇ, ಅದು ಏನು ಬ್ರೈಟಾಗಿ ಕಾಣ್ತಾ ಇಲ್ಲ ಅಲ್ಲೆಲ್ಲ, ಅಂದರೆ ಸ್ವಲ್ಪ ಡಲ್ಲಾಗಿ. ನೋಡಿ ಈ ಥರ ನೋಡಿ, ಇಲ್ಲೆಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಸ್ಟೆಪ್ಸ್ ಇಲ್ಲದೆ ಅಂತ ಗೊತ್ತಾಗ್ತಾ ಇಲ್ಲ, ಬ್ಲ್ಯಾಕ್ ಬ್ಲ್ಯಾಕ್ ಕಾಣ್ತಾ ಇರುತ್ತೆ. ಓಕೆ, ಇದನ್ನೊಂದು ಫಿನಿಷ್ ಮಾಡುವ. ಹಾಂ ಓಕೆ, ಇಲ್ಲಿ ರೆಡ್ ಬರಬೇಕು, ಇಲ್ಲಿ ರೆಡ್, ಕರೆಕ್ಟ್. ಫಿನಿಷ್ ಆಯ್ತಲ್ಲ, ಕಂಪ್ಲೀಟ್ ಆಯಿತು, ಸೂಪರಾಗಿ ಕಾಣ್ತಾ ಇದೆ ಬಿಡಿ. ಈ ರೀತಿ ಒಂದು ಬ್ರೈಟಾಗಿ ಕಾಣುತ್ತೆ, ಇಲ್ಲಾದ್ರೆ ಮೇಲ್ಗಡೆ ಏನೂ ಇರಲಿಲ್ಲ. ಪೇಂಟ್ಸ್ಗೆ ಏನು ದುಡ್ಡು ಜಾಸ್ತಿ ಕೊಡಲಿಕ್ಕಿಲ್ಲ, ಬೇಗ ಬೇಗ ತಂದುಬಿಟ್ರೆ ಹಾಕಿದ್ರೆ ಅಷ್ಟು. ಈ ದನ ಎಂತ ಮರೆ ಕರ್ಮ, ಇಲ್ಲಿ ನೇತಾಡ್ಕೊಂಡು ಉಂಟು, ಇದು ಸಾಯ್ತದಂತ. ಓಕೆ ಇರಲಿ, ನಾವು ಇದು ಪೇಂಟ್ ಇದು ಕೊಡಬೇಕು. ಇಲ್ಲಿ ರೆಡ್ ಕೊಡೋದ, ಇಲ್ಲಿ ರೆಡ್ ಕೊಡೋದ, ಎಲ್ಲಿಂತ ಗೊತ್ತಾಗ್ತಾ ಇಲ್ಲ ನನಗೆ. ಇದು ಒಂದು ಬ್ಲ್ಯಾಂಕ್ಸ್, 4 ಲೈನ್ಸು ಬ್ಲ್ಯಾಂಕ್ಸ್ ಇರಲಿ, ಬ್ಲ್ಯಾಂಕ್ ಇರಲಿ, ಆ ಶೇಪಲ್ಲಿ ಕಲರ್ಸ್ ಒಂದು ಕೊಡ್ಬೋದಂತ ಅನಿಸುತ್ತೆ. ಓಕೆ, ಎರಡು ಕಲರ್ ಕೊಡಬೇಕು ಮಾತ್ರ, ಒಂದು ಕಲರ್ ಬೇಡ. ಇಲ್ಲಿ ರೆಡ್ ಇರಲಿ. ಹಾಂ ಓಕೆ, ಚೆನ್ನಾಗಿ ಕಾಣುತ್ತೆ ಬಿಡಿ. ಹಾಂ, ಇಲ್ಲಿ ಎಲ್ಲೋ ಫಿನಿಷ್, ಸೂಪರ್, ಸಾಕು. ಇದೇ ರೀತಿ ಕಂಟಿನ್ಯೂ ಆಗಿ ಕೆಳಗಡೆ ಕೂಡ ಹೋಗಬೇಕದು. ಎಲ್ಲೋ ಬೇಡ, ಬದಲಾಗಿ ವೈಟ್ ಕೊಡುವ, ಯಾಕಂದರೆ ಇಲ್ಲಿ ಏನೂ ಕಾಣಲ್ಲ, ನಮ್ಗೆ ನಡೆಯೋದಕ್ಕೂ ಏನೂ ಕಾಣಲ್ಲ, ಬ್ಲ್ಯಾಕ್ ಬ್ಲ್ಯಾಕ್ ಕಾಣ್ತಾ ಇರುತ್ತೆ. ಎಸ್, ಇರಲಿ, ಸದ್ಯಕ್ಕೆ ನೋಡಿಕೊಂಡ್ರೆ ನಮ್ಮ ಇಷ್ಟು ಕೆಲಸಗಳು ಇವತ್ತಿನ ಫಿನಿಷ್ ಆಯಿತು. ಆ್ಯಂಡ್ ಇನ್ನೇನಿದ್ರು ನಾಳೆ ನೆಕ್ಸ್ಟ್ ಇದು ಉಳಿದ ಪೇಂಟನ್ನು ಇಲ್ಲಿ ಕೊಡ್ತೇನೆ ನಾನು. ಮೇಲ್ಗಡೆ ನೋಡಿ, ಕುಂಬಳಕಾಯಿ ರಾಶಿ 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 ಉಂಟು. ಲಾಸ್ಟ್ ಟೈಮ್ ಇದ್ದೆ, ತಗೊಂಡೋಗಿಲ್ಲ, ಆದರೆ ಏನು ಇನ್ಕಮ್ ಸಿಗಲ್ಲ, ಅದಕ್ಕೋಸ್ಕರ ತಗೊಂಡೋಗಿಲ್ಲ. ಇಲ್ಲಿ ಕುಂಬಳಕಾಯಿ ಕೂಡ ಅಷ್ಟೇ, ಮೇಂಟೈನ್ ಮಾಡೋದಕ್ಕಾಗಲ್ಲ, ಹಾಗೆ ಅದು ಗ್ರೀನ್ ಹೋಗಿಬಿಟ್ಟು ಯೆಲ್ಲೋ ಕಲರಾಗಿ ಎಲ್ಲೆ ಟರ್ನ್ ಆಗಿದೆ. ಆ್ಯಂಡ್ ಅದು ಕಂಪ್ಲೀಟಾಗಿ ತೆಗೆದುಬಿಟ್ಟು ಹೊಸದಾಗಿ ಏನು ಹಾಕಬೇಕು, ಯಾಕಂದರೆ ಅದೇ ಹೇಳಿದಲ್ಲ, ಮೇಂಟೆನೆನ್ಸ್ ಸಾಕಾಗ್ತಾ ಇಲ್ಲ ಅಂತೇಳಿ. ಎಸ್, ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಹೇಗಿರುತ್ತೆ, ಏನು ಕತೆ ನೆಕ್ಸ್ಟ್ ಎಪಿಸೋಡಲ್ಲಿ, ಏನು ಪ್ಲ್ಯಾನಿಂಗ್ ಇರುತ್ತೆ, ಸ್ವಲ್ಪ ಜೇನು ಇದ್ದೊಂದು ಕಲೆಕ್ಷನ್ಸ್ ಮಾಡಬೇಕು ಇನ್ನು ನೆಕ್ಸ್ಟ್ ಎಪಿಸೋಡಲ್ಲಿ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿ ಬ್ರೇಕ್, ಟೇಕ್ ಕೇರ್, ಬಾಯ್ ಬಾಯ್. ಯಾರಾದ್ರು ಲೈಕ್ ಮಾಡಿ, ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿರೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ಸ್ ಅಂತೂ ಮಾಡಲೇಬೇಕು, ಹೇಗಿತ್ತು ನಿಮಗೆ ಈ ಮೂರಲ್ಲಿ ಯಾವ್ದು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ನಿಮ್ಮ ಫೇವ್ರೇಟ್ ಕಲರ್ಸ್ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬಾಯ್ ಬಾಯ್, ಟೇಕ್ ಕೇರ್.